ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆ ಮತ್ತು ಪೌರಾಡಳಿತ ಇಲಾಖೆಯಲ್ಲಿ ನಡೀತಾ ಇರತಕ್ಕಂತಹ ಒಂದು ಅವಾಂತರಗಳನ್ನು ನೋಡಿದರೆ ಏನು ಹೇಳಬೇಕೋ ಅರ್ಥ ಆಗ್ತಾ ಇಲ್ಲ. ಕಳೆದ 52 ವರ್ಷಗಳಿಂದ ಇಲಾಖೆಯಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನೇ ಅಳವಡಿಸಿಕೊಂಡಿರಲಿಲ್ಲ. ಈಚೆಗಷ್ಟೇ ಕಳೆದ ತಿಂಗಳು ಈ ಒಂದು ವೃಂದ ನೇಮಕಾತಿ ನಿಯಮಗಳ ಅಳವಡಿಕೆ ಆಗಿದೆ. ಈ ಹಂತದಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳ ರಚನೆ ಆದ ಮೇಲೇನೂ ಕೂಡ ಅನರ್ಹರನ್ನು ಉನ್ನತ ಹುದ್ದೆಗಳಿಗೆ ನೇಮಿಸ್ತಕ್ಕಂತಹ ಒಂದು ಅನಿಷ್ಟ ಪರಂಪರೆ ನಿಂತಿಲ್ಲ ಅನ್ನೋದೇ ದುರದೃಷ್ಟಕರ. ಸರ್ಕಾರದಲ್ಲಿ ಇರತಕ್ಕಂಥ ಮಂತ್ರಿ ಮಹೋದಯರು, ಹಿರಿಯ ಅಧಿಕಾರಿಗಳು ಇದನ್ನೆಲ್ಲ ಗಮನಿಸೋದೇ ಇಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ನಮಗೆ ಎದುರಾಗ್ತಾ ಇದೆ. ಇತ್ತೀಚೆಗೆ ಹೈಕೋರ್ಟು ಕೂಡ ಕಳೆದ 2022 ಜುಲೈ 20 ನಡೆದಂತಹ ಒಂದು ವಿಚಾರಣೆಯಲ್ಲಿ ಉನ್ನತ ಹುದ್ದೆಗಳಿಗೆ, ಅದರಲ್ಲೂ ವಿಶೇಷವಾಗಿ ಪೌರಾಯುಕ್ತ ಹುದ್ದೆ, ಮುಖ್ಯಾಧಿಕಾರಿ ಹುದ್ದೆಗಳಿಗೆ ಅನರ್ಹರನ್ನು ನೇಮಕ ಮಾಡಲೇಬಾರದು ಅಂತ ಸ್ಪಷ್ಟವಾಗಿ ಹೇಳಿದೆ. ಹೀಗಿದ್ರೂ ಕೂಡ ಮತ್ತೆ ಅನರ್ಹರನ್ನು ಉನ್ನತ ಹುದ್ದೆಗಳಿಗೆ ನೇಮಕ ಮಾಡ್ತಕ್ಕಂತಹ ಒಂದು ಕೆಟ್ಟ ಪರಂಪರೆಯನ್ನು ನಗರಾಭಿವೃದ್ಧಿ ಇಲಾಖೆ ನಿಲ್ಲಿಸ್ತಾ ಇಲ್ಲ. ಏನೇನು ಬೆಳವಣಿಗೆಗಳು ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. ನಗರಾಭಿವೃದ್ಧಿ ಮತ್ತು ಪೌರಾಡಳಿತ ಇಲಾಖೆಯ ಕಾರ್ಯವೈಖರಿಯನ್ನು ಗಮನಿಸುತ್ತಾ ಬಂದರೆ ನಾಯಿ ಬಾಲ ಡೊಂಕು ಅನ್ನೋ ಮಾತು ನಗರಾಭಿವೃದ್ಧಿ ಇಲಾಖೆಗೆ 100ಕ್ಕೆ 100 ಅನ್ವಯವಾಗುತ್ತದೆ. ಒಂದೇ ಒಂದು ಮಾತಲ್ಲಿ ಹೇಳಬೇಕೆಂದರೆ ನಗರಾಭಿವೃದ್ಧಿ ಮತ್ತು ಪೌರಾಡಳಿತ ಇಲಾಖೆ ಅರಾಜಕತೆಯ ಕೇಂದ್ರವಾಗಿದೆ. ಈ ಅರಾಜಕತೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಹೈಕೋರ್ಟ್ ಸಾಕಷ್ಟು ಬಾರಿ ಮಹತ್ವದ ನಿರ್ದೇಶನಗಳನ್ನು ನೀಡಿದರೂ ಕೂಡ ಅಧಿಕಾರಿಗಳು ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇಲ್ಲ. ಇಲಾಖೆಯ ಹೊಣೆ ಹೊತ್ತಂತಹ ಮಂತ್ರಿಗಳಾದ ಬೈರತಿ ಬಸವರಾಜ್ ಅವರಾಗಲಿ, MTB ನಾಗರಾಜ್ ಅವರಾಗಲಿ, ಅವರು ಕೂಡ ಈ ನಿಟ್ಟಿನಲ್ಲಿ ಅಸಹಾಯಕರಾಗಿದ್ದಾರೆ ಅನ್ನೋ ಅನಿಸ್ತಾ ಇದೆ. ಹೈಕೋರ್ಟ್ ನೀಡಿರ್ತಕ್ಕಂತಹ ನಿರ್ದೇಶನಗಳ ಪಾಲನೆ ಆಗುವಂತೆ ನೋಡಿಕೊಳ್ಳಬೇಕಾಗಿದ್ದು ಇಲಾಖೆಯ ಹೊಣೆ ಹೊತ್ತ ಮಂತ್ರಿಗಳ ಆದ್ಯ ಕರ್ತವ್ಯ. ಇದರಲ್ಲಿ ಇಬ್ಬರೂ ಮಂತ್ರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಅಂತಲೇ ನಾವು ಹೇಳಬಹುದು. ಇಂಥ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯಸ್ಥರಾದಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮಧ್ಯಪ್ರವೇಶ ಆಗಲೇಬೇಕಾಗಿತ್ತು. ಈ ವಿಚಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಯಾಕೆ ಮೌನ ವಹಿಸಿದ್ದಾರೆ ಏನೋ ಅನ್ನೋದು ಅರ್ಥ ಆಗ್ತಾ ಇಲ್ಲ. ನಗರಾಭಿವೃದ್ಧಿ ಮತ್ತು ಪೌರಾಡಳಿತ ಇಲಾಖೆ ಈಚೆಗೆ ಅಂದರೆ 2022 ಜುಲೈ 7 ಅಧಿಕೃತವಾಗಿ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳನ್ನು ಅಳವಡಿಸಿಕೊಂಡಿದೆ. ಅನಂತರ 2022 ಜುಲೈ 20 ಕರ್ನಾಟಕ ರಾಜ್ಯ ಹೈಕೋರ್ಟ್ ಲೀಲಾವತಿ ವರ್ಸಸ್ ಪಾಲಯ್ಯ ಪ್ರಕರಣದಲ್ಲಿ ಅರ್ಹತೆ ಇಲ್ಲದ ಅನರ್ಹರನ್ನು ಪೌರಾಯುಕ್ತ, ಮುಖ್ಯಾಧಿಕಾರಿ ಹುದ್ದೆಯ ವಿವಿಧ ಶ್ರೇಣಿಗಳಿಗೆ ನೇಮಕವನ್ನು ಮಾಡಲೇಬಾರದು ಅಂತ ಸ್ಪಷ್ಟ ನಿರ್ದೇಶನಗಳನ್ನು ಕೊಟ್ಟಿದೆ. ಹೀಗಿದ್ರೂ ಕೂಡ ಸರ್ಕಾರ 2022 ಆಗಸ್ಟ್ 3 ಅಂದರೆ ಈಚೆಗೆ ಅಧಿಸೂಚನೆಯೊಂದನ್ನು ಹೊರಡಿಸಿ ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಯುಕ್ತರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂಥ ವಿ ರಮೇಶ್ ಅವರ ಜಾಗಕ್ಕೆ ಪರಿಸರ ಅಭಿಯಂತರರಾದ ಜ್ಯೋತಿ ಗಿರೀಶ್ ಅವರನ್ನು ಸ್ವಂತ ವೇತನ ಶ್ರೇಣಿಯ ಮೇಲೆ ವರ್ಗಾವಣೆಯನ್ನು ಮಾಡಿದೆ. ಎಲ್ಲಿ ತನಕ ಈ ಸ್ವಂತ ವೇತನ ಶ್ರೇಣಿ ಅನ್ನೋದು ಇದಕ್ಕೆ ಅರ್ಥನೇ ಇಲ್ವಾ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗೆ ನಿಯಮಬಾಹಿರ ವರ್ಗಾವಣೆ ದಂಧೆಗೆ ಕಡಿವಾಣ ಬೀಳೋದಾದರೂ ಯಾವಾಗ? ನಗರಾಭಿವೃದ್ಧಿ ಇಲಾಖೆ ಅನರ್ಹರನ್ನು ಉನ್ನತ ಹುದ್ದೆಗಳಿಗೆ ನೇಮಿಸ್ತಕ್ಕಂತಹ ಒಂದು ಕೆಟ್ಟ ಪರಂಪರೆ ನಿಲ್ಲೋದಾದರೂ ಯಾವಾಗ ಅಂತಕ್ಕಂಥ ಒಂದು ಪ್ರಶ್ನೆ ಪ್ರಜ್ಞಾವಂತರನ್ನು ಕಾಡ್ತಾ ಇದೆ. ಅದಕ್ಕಾಗಿ ಸರ್ಕಾರದ ಉನ್ನತ ಸ್ಥಾನಗಳನ್ನು ಅಲಂಕಾರ ಮಾಡಿರ್ತಕ್ಕಂಥವರು ಮಂತ್ರಿಗಳು, ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಿ ಈ ರೀತಿಯ ಅಚಾತುರ್ಯಗಳಿಗೆ ಕಡಿವಾಣ ಹಾಕಬೇಕು, ಇದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ.